ಹಾಯ್ ಹಲೋ ನಮಸ್ತೆ, ನಾನು ಮೂಡಲ್ಗಿ ಟ್ಯಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಅಂದರೆ ವಿಷಯ, ಮೂಡಲ್ಗಿ ನಗರದಲ್ಲಿ ಶ್ರೀ ಅಮೃತ ಚಹಾ, ನಿಮ್ಮ ಚಹಾದ ರುಚಿ ನೋಡಿ ಅಂತಕ್ಕಂಥ ಒಂದು ಅಂಗಡಿಗೆ ಬಂದಿದ್ವಿ. ನೋಡೋ ಬನ್ನಿ, ಯಾವ ಟೈಪದ ಚಹಾವನ್ನು ಕೊಡ್ತಾರೆ ನೋಡೋಣ, ಹೆಂಗೆ ಹೆಂಗೆ ರೆಡಿ ಆಗುತ್ತೆ, ಯಾವ ಕ್ವಾಲಿಟಿ ಇದೆ, ಜನ ಎಂಥದನ್ನು ಇಷ್ಟಪಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ನಾವು ಶ್ರೀ ಅಮೃತ ಚಹಾ ಅಂಗಡಿಯ ಮಾಲೀಕರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ದಿನ ಆಯ್ತು ಸ್ಟಾರ್ಟ್ ಆಗಿದೆ? ಒಂದು 10-12 ದಿನ ಆಯ್ತು. 10-12 ಹೆಂಗೆ ಐತ್ರಿ ಜನ? ರೆಸ್ಪಾನ್ಸ್ ಚಲೋ ಐತ್ರಿ. ಯಾವ್ಯಾವ ಥರದ ಟೀ ಎಲ್ಲ ಸಿಗ್ತದೆ ನಿಮಗೆ? ನಮ್ಮದು ಟೀ ಅಂತೂ ಉತ್ತಮ ಅಮೃತ ಟೀ ಅಂತ ಕೊಡ್ತೀವಿ. ಬ್ಲ್ಯಾಕ್ ಟೀ, ಶುಗರ್ಲೆಸ್ ಟೀ, ಕಾಫಿ, ಬೋರ್ಮಿಟಾಯ್, ಪಾರ್ಲಿಕ್ಸ್, ಇನ್ನಿತರ ಇನ್ನೂ ಸ್ವಲ್ಪ ಮಾಡ್ಬೇಕಾಗಿತ್ತು. ಈಗ ಜಾಸ್ತಿ ಯಾರು ಇಷ್ಟಪಡ್ತಿದ್ದು ಸರ್, ಯಾವ ಕ್ವಾಲಿಟಿ ಟೀಯನ್ನು ಇಷ್ಟಪಡ್ತಾರೆ? ಇದೇ ನಾರ್ಮಲ್ ಟೀ ಇದನ್ನೇ, ಮತ್ತು ಅಮೃತ ಟೀನೇ ಇಷ್ಟಪಡ್ತಾರೆ ಎಲ್ಲ, ಜಾಸ್ತಿ ಇದನ್ನೇ ಮಾಡ್ತಾರೆ. ಓಕೆ, ಮತ್ತೇನು ಬಿಸ್ಕಿಟ್ ಎಲ್ಲ ಸಿಗ್ತದೆ? ಬಿಸ್ಕಿಟ್ ಮೆಜೆಸ್ಟಿಕ್ ಕಂಪ್ನಿ ಬಿಸ್ಕಿಟ್ ಮಹಾರಾಷ್ಟ್ರದ, ಭಾರಿ ಚಲೋ ರೆಸ್ಪಾನ್ಸ್ ಚಲೋ ಇದೆ. ಟೀ ಬಗ್ಗೆ, ಬಿಸ್ಕಿಟ್ ಬಗ್ಗೆ ರೆಸ್ಪಾನ್ಸ್ ಚಲೋ. ಈಗ ನಿಮ್ಮ ಸ್ನೇಹಿತರೆಲ್ಲ ಇಲ್ಲಿ ಬಂದು ಕುಡಿದು ಹೋಗ್ತಾ ಇದ್ದಾರೆ, ಅವಾಗ ಅವರು ತಮ್ಮ ಸ್ನೇಹಿತರನ್ನ ಕರ್ಕೊಂಡು ಬಂದಂಥ ಉದಾಹರಣೆ ಇದೆ ಸರ್? ಈಗ ಇದೆ ಎಲ್ಲರೂ ಇಷ್ಟಪಡತ್ತೆ, ಎಲ್ಲ ಇಷ್ಟಪಡ್ತಾರೆ. ಸೊ ಇಷ್ಟೆಲ್ಲ ನಾವು ಕೇಳಿದ್ವಿ ಟೀ ಬಗ್ಗೆ, ಸೊ ನಾವು ಕೂಡ ರುಚಿ ನೋಡೋಣ ಬನ್ನಿ. ಈಗ ನಾವು ಶ್ರೀ ಅಮೃತ ಚಹಾ ಸೆಂಟರ್ದಲ್ಲಿ ಚಹಾ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಸಕ್ಕರೆನೂ ಎಷ್ಟು ಬೇಕಷ್ಟು ಹಾಕಿದಾರೋ, ಮತ್ತು ಏಲಕ್ಕಿ ಹೊಸ ಹೊಸ ಐಟಮ್ ಎಲ್ಲ ಇದ್ರೆ ಹಾಕ್ಯಾರು. ಸೊ ನೋಡೋದಷ್ಟೇ ಅಲ್ಲ, ನೀವು ಬಂದು ಇದಕ್ಕೆ ಅಮೃತ ಚಹಾ ಕುಡಿದಾಗನ ಗೊತ್ತಾಗೋದು ರುಚಿ. ಸೊ ನೀವು ಕುಟುಂಬ ಸಮೇತವಾಗಿ ಇಲ್ಲೆಲ್ಲ ನೋಡ್ಬೋದು, ಎಲ್ಲ ನಿಮ್ಗೆ ಅರೇಂಜ್ಮೆಂಟ್ ಇದೆ. ಏನು ಅಲ್ಲಿ ಹೊರಗೆ ನಿಂತು ಕುಡಿಬೋದು, ಹಾಗೆ ನೀವು ಕುಟುಂಬ ಸಮೇತವಾಗಿ ಬಂದು ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಬಂದು ಕುಡಿದು ಚಹಾವನ್ನು ಒಂದು ರುಚಿಯನ್ನು ಆನಂದಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಅಮೃತ ಚಹಾ ಸೂಪರ್.